ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲ ಕಡೆ ಒಂದು ಟ್ರೆಂಡಿಂಗ್ ವಿಡಿಯೋನ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಟಾರ್ಟಿಂಗಲ್ಲಿ ಬಂತಲ್ಲ ಆ ರೀತಿ ಒಂದು ಟ್ರೆಂಡಿಂಗ್ ವಿಡಿಯೋ ಎಫೆಕ್ಟ್ನ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಬೋದು. ಅದಕ್ಕೆ ಬೇಕಾಗಿರುವಂಥ ಅಪ್ಲಿಕೇಶನ್ಪ್ಪ ಅಂತಂದರೆ ಫ್ರೆಂಡ್ಸ್, ನಿಮ್ಮ ಹತ್ರ ಒಂದು ಗೂಗಲ್ ಅರ್ಥ ಅಂತೇಳಿ ಪ್ಲೇಸ್ಟೋರ್ನಲ್ಲಿ ಒಂದು 2 MBಲ್ಲೇ ನಿಮಗೆ ಇದು ಒಂದು ಅಪ್ಲಿಕೇಶನ್ ಸಿಗುತ್ತೆ. ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮತ್ತು ನಿಮಗೊಂದು ಕೈನ್ ಮಾಸ್ಟರ್ ಅಂತ ಇದೊಂದು ವಿಡಿಯೋ ಎಡಿಟಿಂಗ್ ಮಾಡೋ ಅಪ್ಲಿಕೇಶನ್, ಬೆಸ್ಟ್ ಅಪ್ಲಿಕೇಶನ್, ಇದನ್ನು ಕೂಡ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ಇನ್ನೊಂದು ಅಪ್ಲಿಕೇಶನ್ ಯಾವುದಪ್ಪ ಅಂತೇಳಿದ್ರೆ ಸ್ಕ್ರೀನ್ ರೆಕಾರ್ಡರ್. ಫ್ರೆಂಡ್ಸ್, ಇದರಲ್ಲಿ ಸ್ಕ್ರೀನ್ ರೆಕಾರ್ಡರ್ ಯೂಸ್ ಮಾಡಬೇಕಾಗುತ್ತೆ. ನಿಮ್ಮೊಂದು ಮೊಬೈಲ್ನಲ್ಲಿ ನಿಮಗೆ ಈ ರೀತಿಯಾಗಿ ವಿವೋ ಅಥವಾ ಒಂದು ಸ್ಯಾಮ್ಸಂಗ್ ಆಗಿರ್ಬೋದು, ಮತ್ತು ಇನ್ನು ಯಾವುದೇ ಹೆಚ್ಚಿನ ಮೊಬೈಲಲ್ಲಿ ನಿಮಗೆ ಈ ರೀತಿ ಸ್ಕ್ರೀನ್ ರೆಕಾರ್ಡರ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅಂಥವ್ರು ಸ್ಕ್ರೀನ್ ರೆಕಾರ್ಡ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದು ಬೇಡ. ನಿಮಗೆ ಸ್ಕ್ರೀನ್ ರೆಕಾರ್ಡ್ ಬೇಕು ಅಂತಂದರೆ ಆ ಮೂರು ಅಪ್ಲಿಕೇಶನ್ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಅಲ್ಲಿಂದ ನೀವು ಇನ್ಸ್ಟಾಲ್ನ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನೀವು ಏನಪ್ಪ ಮಾಡಬೇಕಾಗುತ್ತೆ ಅಂತಂದರೆ ಗೂಗಲ್ ಅರ್ಥ ಅನ್ನೋ ಅಪ್ಲಿಕೇಶನ್ನ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಓಪನ್ ಮಾಡ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ನೀವು ಇದರಲ್ಲಿ ಆ ಒಂದು ಲೊಕೇಶನ್ ಪರ್ಮಿಷನ್ನ ಕೇಳುತ್ತೆ, ಲೊಕೇಶನ್ನ ಅಲೋ ಕೊಡಬೇಕಾಗುತ್ತೆ. ನಂತರ ಫ್ರೆಂಡ್ಸ್, ಇದನ್ನು ನೀವು ಇರ್ತಿ ರೂಮ್ ಝೂಮ್ ಔಟ್ ಮಾಡಿದ್ರೆ ನಿಮಗೆ ಇದೊಂದು ಗ್ಲೋಬ್ ಟೈಪಲ್ಲಿ ನಿಮಗೆ ಇದು ಕಾಣಿಸುತ್ತೆ, ಓಕೆನಾ? ಫ್ರೆಂಡ್ಸ್, ಈಗ ನಂತರ ನೀವು ಏನಪ್ಪ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಮೇಲ್ಗಡೆ ಕಾಣ್ತಕ್ಕಂಥ ಒಂದು ಸರ್ಚ್ ಬಾರ್ ಇದೆಯಲ್ಲ, ಇದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡು ಫ್ರೆಂಡ್ಸ್, ನಿಮಗೆ ಯಾವ ಒಂದು ಪ್ಲೇಸ್ ಬೇಕು ಆ ಒಂದು ಪ್ಲೇಸ್ನ ನೀವಿಲ್ಲಿ ಸೆಲೆಕ್ಟ್ ಟೈಪ್ ಮಾಡಬೇಕಾಗುತ್ತೆ. ನಾನು ಜಸ್ಟ್ ಇಲ್ಲಿ ಮೈಸೂರು ಅಂತೇಳಿ ಟೈಪ್ ಮಾಡ್ತಾ ಇದ್ದೀನಿ. ಈ ಒಂದು ಮೈಸೂರು ಅಂತ ಟೈಪ್ ಮಾಡಿದ ನಂತರ ನಿಮ್ಮ ಹತ್ರ ಇರುವಂಥ ಸ್ಕ್ರೀನ್ ರೆಕಾರ್ಡರ್, ಓಕೆನಾ? ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ಒಂದು ಸ್ಕ್ರೀನ್ ರೆಕಾರ್ಡರ್ ನನ್ನ ಹತ್ರ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ನಾನು ಇಲ್ಲಿ ಆನ್ ಮಾಡಿ ಇಟ್ಕೊಂಡಿದ್ದೀನಿ, ಓಕೆನಾ? ಜಸ್ಟ್ ನೀವು ಈಗ ಈ ಓಪನ್ ಮಾಡಿ ಅಥವಾ ಒಂದು ಸ್ಕ್ರೀನ್ ರೆಕಾರ್ಡರ್ನ ನೀವು ಇಲ್ಲಿ ಆನ್ ಮಾಡ್ಕೊಬೇಕಾಗುತ್ತೆ. ಆನ್ ಮಾಡಿ ನಂತರ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ಯಾವ ಪ್ಲೇಸ್ ಇದೆ ಆ ಒಂದು ಪ್ಲೇಸ್ನ ನೀವು ಇಲ್ಲಿ ಸರ್ಚ್ ಕೊಡಬೇಕಾಗುತ್ತೆ. ಸರ್ಚ್ ಕೊಟ್ಟಿದ ತಕ್ಷಣ ನಿಮಗೆ ಇಲ್ಲಿ ಕೆಳಗಡೆ ಫೋಟೋ ಬಂದರೆ ಇಂಟು ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿಯಾದ ಒಂದು ಊರಿನ ನಿಮ್ಮ ಒಂದು ಪ್ಲೇಸ್ ಬಂದ ತಕ್ಷಣ ಇಲ್ಲಿ 3D ಅಂತ ಒಂದು ಆಪ್ಷನ್ ಕಾಣುತ್ತೆ, ಜಸ್ಟ್ ಆ ಒಂದು 3D ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಫ್ರೆಂಡ್ಸ್, ಇವಾಗ ಏನಪ್ಪ ಮಾಡಬೇಕಂದ್ರೆ ಇವಾಗ ನಿಮ್ಮೊಂದು ಏನಿದೆ ನಿಮ್ಮೊಂದು ಸ್ಕ್ರೀನ್ ರೆಕಾರ್ಡ್ ಆಗ್ತಾ ಇರ್ತಲ್ವ, ಅದನ್ನು ನೀವು ಇಲ್ಲಿ ಕಟ್ಟನ್ನು ಮಾಡ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಕಟ್ ಮಾಡಿದ ನಂತರ ಫ್ರೆಂಡ್ಸ್, ಇಲ್ಲಿ ನಿಮಗೆ ಒಂದು ವಿಡಿಯೋ ಇಲ್ಲಿ ಒಂದು ವಿಡಿಯೋ ಸೇವ್ ಆಗಿರುತ್ತೆ, ಓಕೆನಾ? ಫ್ರೆಂಡ್ಸ್, ನಂತರ ನಾನು ಹೇಳಿದಾಗೆ ನಿಮ್ಮ ಹತ್ರ ಒಂದು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಬೇಕಾಗುತ್ತೆ. ಆ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ನಂತರ ಕೈನ್ ಮಾಸ್ಟರ್ನ ಓಪನ್ ಮಾಡ್ಕೊಂಡಿದ ನಂತರ ನೀವು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು 9:16 ಬೆಟರ್ ರೇಶಿಯೋ ಇದೆಲ್ಲ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ವಿಡಿಯೋ ಯಾವ ಫೋಟೋ ಅಲ್ಲಿ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನಿಲ್ಲಿ ನನ್ನ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಒಂದು ನೇಮ್ ನಿಮ್ಮ ಒಂದು ಪ್ಲೇಸ್ ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಇಲ್ಲಿ ನೀವು ಸ್ಕ್ರೀನ್ ರೆಕಾರ್ಡ್ನ ಮಾಡ್ಕೊಳ್ಳಿ ಅಂತ. ಇದನ್ನ ನೀವು ಎಲ್ಲಿ ಉಂಟ ಅಂದರೆ ಇದನ್ನು ಸ್ವಲ್ಪ ನೀವು ಹಿಂಗೆ ಸ್ಲೈಡ್ ಯಾವ ಕಡೆ ಬೇಕಾದ್ರೆ ಅದನ್ನು ನೀವು ಇಲ್ಲಿ ಮೂವ್ ಮಾಡ್ಬೋದು. ಸ್ವಲ್ಪ ಹಾಗೆ ಮೂವ್ ಮಾಡ್ಕೊಬನ್ನಿ. ಮೂವ್ ಮಾಡ್ಕೊಬಂದಾಗ ಫ್ರೆಂಡ್ಸ್, ಇಲ್ಲಿ ನಿಮಗೆ ಎಲ್ಲಿಂದ ಅಂದರೆ ಇಲ್ಲಿ ಕೆಳಗಡೆ ಒಂದು ಲೋಡ್ ಆಗ್ತಿಲ್ಲ ಫೋಟೋ ಪಿಕ್ಚರ್, ಎಸ್ ಇಲ್ಲಿ ಕರೆಕ್ಟಾಗಿ ಬರಬೇಕು, ಓಕೆನಾ? ನೀವು ಮೇಲ್ಗಡೆ ಸರ್ಚ್ ಮಾಡೋದು ಮತ್ತು ಇಲ್ಲಿ ನಿಮಗೆ ಫೋಟೋ ಏನು ಕಾಣ್ತಾ ಇದೆ ಫ್ರೆಂಡ್ಸ್, ಇಲ್ಲಿ ಅದು ಬರಗಂಟ ನೀವು ಇಲ್ಲಿ ತೊಗೊಂಬನ್ನಿ. ತಂದು ಅದನ್ನು ಈ ಒಂದು ಲೇಯರ್ನ ನೀವು ಇಲ್ಲಿ ಕರೆಕ್ಟಾಗಿ ಇಲ್ಲಿ ತಂದ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಒಂದು ಕಾಣ್ತಾ ಇರ್ಬೋದು ಒಂದು ಟ್ರಿಮ್ ಐಕಾನ್ ಕಾಣುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫಸ್ಟ್ ಆಪ್ಷನ್ ಏನಿದೆ ಟ್ರಿಮ್ ಟು ಲೆಫ್ಟ್ ಟು ಲೆಫ್ಟ್ ಆಫ್ಟ್ ಪ್ಲೇ ಹೆಡ್ ಅಂತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ರೈಟ್ ಐಕಾನ್ ಮೇಲೆ ಕ್ಲಿಕ್ ರೈಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ವೀಡಿಯೋ ಯಾವ ರೀತಿ ಸಿಗುತ್ತೆ ಅಂತ ನೀವು ಇಲ್ಲಿ ಪ್ಲೇ ಮಾಡಿ ನೋಡ್ಬೋದು. ಫ್ರೆಂಡ್ಸ್, ಅಥವಾ ನಿಮ್ಗೆ ಏನಾದರೂ ನಿಮ್ಮ ಒಂದು ವೀಡಿಯೋದಲ್ಲಿ ಆಡಿಯೋ ಏನಾದರೂ ಇತ್ತು ಅಂತಂದರೆ ಇದನ್ನು ನೀವಿಲ್ಲಿ ಕಂಪ್ಲೀಟ್ಲಿ ಇದನ್ನು ಜೀರೋ ಮಾಡಿಬಿಡಿ. ನಂತರ ಇದನ್ನು ಚೆಕ್ ಮಾಡಿ ನೋಡ್ಬೋದು ನೀವಿಲ್ಲಿ ನಿಮಗೆ ಈ ರೀತಿಯಾದ ಒಂದು ವಿಡಿಯೋ ನಿಮಗೆ ಇಲ್ಲಿ ರೆಕಾರ್ಡ್ ಆಗಿರುತ್ತೆ, ಓಕೆನಾ? ಈ ರೀತಿಯಾದ ವಿಡಿಯೋ ರೆಕಾರ್ಡ್ ಆಗಿದೆ. ನಂತರ ಫ್ರೆಂಡ್ಸ್, ನೀವು ಇಲ್ಲಿ ಏನಪ್ಪ ಮಾಡಬೇಕಂದ್ರೆ ನಂತರ ಏನಪ್ಪ ಮಾಡಬೇಕಂದ್ರೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಪ್ಯಾನ್ ಆ್ಯಂಡ್ ಜೂಮ್ ಅಂತ ಇದೊಂದು ಆಪ್ಷನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ? ಇಲ್ಲಿ ನಿಮ್ಗೆ ಕಾಣ್ಬೋದು ಈ ರೀತಿ ಕತ್ತಿಯ ಒಂದು ಪಕ್ಕ ಐಕಾನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಪ್ಯಾನ್ ಆ್ಯಂಡ್ ಜೂಮ್ ಅಂತ ಹೇಳಿರುತ್ತೆ, ಓಕೆನಾ? ಇದರಲ್ಲಿ ನೀವು ಏನಪ್ಪ ಮಾಡಬೇಕಂತಂದ್ರೆ ನಿಮ್ಮ ಒಂದು ಈ ಒಂದು ವಿಡಿಯೋದಲ್ಲಿ ಮೇಲ್ಗಡೆ ನೋಟಿಫಿಕೇಶನ್ ಬಾರ್ ಇದೆ, ಮತ್ತು ಕೆಳಗಡೆ ನೀವಿಲ್ಲಿ ನ್ಯಾವಿಗೇಷನ್ ಕೀ ಕಾಣ್ತಾ ಇದೆ. ಇದು ಹೋಗೋ ಥರ ನೀವಿಲ್ಲಿ ಝೂಮಿನ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಮೊಬೈಲ್ನ ಇಟ್ಟು ಎರಡು ಆ ಕಡೆ ಒಂದು ಎರಡು ಬೆರಳನ್ನು ಯೂಸ್ ಮಾಡಿ ಫ್ರೆಂಡ್ಸ್, ಇದನ್ನು ನೀವಿಲ್ಲಿ ಈ ರೀತಿಯಾಗಿ ಒಂದು ಝೂಮನ್ನು ಮಾಡಬೇಕಾಗುತ್ತೆ, ಓಕೆನಾ? ಮೇಲ್ಗಡೆಯೂ ಮತ್ತು ಕೆಳಗಡೆಯೂ ಈ ರೀತಿ ಹೋಗುವಾಗ ಈ ರೀತಿ ಹೋಗಿ ಕರೆಕ್ಟಾಗಿ ಈ ರೀತಿ ಒಂದು ಝೂಮನ್ನು ಮಾಡ್ಕೊಬೇಕಾಗುತ್ತೆ. ನಿಮ್ಮ ಒಂದು ಏನಿದೆ ಒಂದು ಒಂದು ಕೆಳಗಡೆ ಯಾವುದೊಂದು ಫೋಟೋ ಇದೆ ಅದೊಂದು, ಮತ್ತು ಮೇಲ್ಗಡೆ ಏನಿದೆ ಅದನ್ನ ಒಂದು ಕಾಣುವಾಗೆ ಇದೊಂದು ಝೂಮ್ ಮಾಡಿ. ನಂತರ ಇಲ್ಲಿ ಒಂದು ಈಕ್ವಲ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಓಕೆನಾ? ಒಂದು ಈಕ್ವಲ್ ಆಪ್ಷನ್ನ ಕ್ಲಿಕ್ ಮಾಡಿ. ನಂತರ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ಒಂದು ವಿಡಿಯೋನ ಪ್ಲೇ ಮಾಡಿ. ನೋಡ್ಬೋದು ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಈ ರೀತಿಯಾಗಿ ಎಷ್ಟು ಸಕದಾಗಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ನೀವೇನಪ್ಪ ಮಾಡಬೇಕಂದ್ರೆ ನಿಮ್ಮ ಒಂದು ಫೋಟೋಸ್ಗಳನ್ನ ಅಂದರೆ ನಿಮ್ಮ ಒಂದು ಫೋಟೋಸ್ಗಳನ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ, ಓಕೆನಾ? ಫೋಟೋ ಆ್ಯಡ್ ಮಾಡಬೇಕಂದ್ರೆ ನಂತರ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ನಂತರ ನಿಮ್ಮ ಒಂದು ಫೋಟೋಸ್ಗಳು ಏನಿದೆ ಈ ಒಂದು ಫೋಟೋಸ್ಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಏನಿದೆ ಪ್ಯಾನ್ ಆ್ಯಂಡ್ ಜೂಮ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋಟೋನ ಅಡ್ಜಸ್ಟ್ಮೆಂಟ್ ಮಾಡಿ. ಈಸಿ ಅಂತಂದರೆ ನಿಮ್ಮ ಒಂದು ಫೋಟೋನ ಮೇಲೆ ಫುಲ್ ಸ್ಕ್ರೀನ್ ಮಾಡಬೇಕಾಗುತ್ತೆ. ಈ ರೀತಿ ನಿಮ್ಮ ಒಂದು ಫೋಟೋನ ಫುಲ್ ಸ್ಕ್ರೀನ್ ಮಾಡಿ ಇಲ್ಲಿ ಈಕ್ವಲ್ ಆಪ್ಷನ್ ಕಾಣುತ್ತಲ್ಲ ಈ ರೀತಿ ಕ್ಲಿಕ್ ಮಾಡಿ. ಪ್ರತಿಯೊಂದು ಫೋಟೋನು ಕೂಡ ನೀವಿಲ್ಲಿ ಈ ರೀತಿಯಾಗಿ ಫುಲ್ ಸ್ಕ್ರೀನ್ನ ಮಾಡ್ತಾ ಹೋಗಬೇಕಾಗುತ್ತೆ. ಸೇಮ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಂತರ ಇಲ್ಲಿ ಪ್ಯಾನ್ ಆ್ಯಂಡ್ ಜೂಮ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಬೆರಳುಗಳ ಸಹಾಯದಿಂದ ನೀವು ಒಂದು ಈ ಒಂದು ಫೋಟೋಸ್ಗಳನ್ನ ಈ ರೀತಿಯಾಗಿ ಒಂದು ಝೂಮಿನ ಕರೆಕ್ಟಾಗಿ ನಿಮ್ಮ ಒಂದು ಸ್ಕ್ರೀನ್ ಫಿಟ್ ಸೈಜ್ಗೆ ಸೈಜ್ ಮಾಡಿ ನಂತರ ಈಕ್ವಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಫೋಟೋನೂ ಆ ರೀತಿ ಮಾಡಿ. ಫ್ರೆಂಡ್ಸ್ ನೋಡ್ಬೋದು ನಾನೀಗ ಇಲ್ಲಿ ಎಲ್ಲಿ ಕೂಡ ಬ್ಲ್ಯಾಕ್ ಸ್ಕ್ರೀನ್ ಕಾಣಬಾರ್ದು. ಓಕೆನ, ನಿಮ್ಮ ಈ ಒಂದು ಕಂಪ್ಲೀಟ್ ಏನಿದೆ ಇಲ್ಲಿ ಈಗ ಫುಲ್ಲು ನಿಮ್ಮ ಒಂದು ಫೋಟೋ ಕಾಣಬೇಕು. ಈ ರೀತಿಯಾಗಿ ನೀವಿಲ್ಲಿ ಫಿಲ್ ಮಾಡಿ ನೋಡ್ಬೋದು, ನಾನೀಗ ಎಲ್ಲ ಒಂದು ಫೋಟೋಸ್ನ ಫಿಲ್ ಮಾಡಿದ್ದೀನಿ. ನಂತರ ಫ್ರೆಂಡ್ಸ್ ನೀವೇನಪ್ಪ ಮಾಡಬೇಕಂತಂದರೆ ಇಲ್ಲಿ ನಿಮಗೆ ಪ್ಲಸ್ ಐಕಾನ್ ಅಂದರೆ ಕಾಣ್ತಾ ಇರುತ್ತೆ. ಪ್ರತಿಯೊಂದು ಫೋಟೋ ಅಥವಾ ಒಂದು ವೀಡಿಯೋ ಮಧ್ಯೆ ಪ್ಲಸ್ ಐಕಾನ್ ಇರುತ್ತೆ. ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೊಂದು ಹೊಸ ಒಂದು ನಿಮಗೊಂದು ಎಫೆಕ್ಟ್ ಬೇಕಾಗುತ್ತೆ ಅಂತಂದರೆ ನೀವಿಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಗೆಟ್ ಮೋರ್ ಅಂತ ನಿಮಗೊಂದು ಆಪ್ಷನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೊದಲನೇ ಆಪ್ಷನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಆ್ಯಕ್ಷನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದನ್ನ ನಿಮ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಕ್ಲಾಕ್ ವರ್ಕ್ ಅಂತ ಒಂದು ಹೊಸ ಒಂದು ಎಫೆಕ್ಟ್ ಇದೆ. ಈ ಒಂದು ಎಫೆಕ್ಟು ಕೇವಲ ಒಂದು 700 KB ಇದೆ. ಈ ಒಂದು ಎಫೆಕ್ಟ್ ನೀವಿಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡಿ ಇಂಟು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನಂತರ ನೀವಿಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದಾಗ ಕ್ಲಾಕ್ ವರ್ಕ್ ಅಂತ ಹೇಳಿದ್ನಲ್ಲ, ಇದ್ರ ಮೇಲೆ ನೀವಿಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್ ನಿಮಗೆ ಇಲ್ಲಿ ಸುಮಾರು ಎಫೆಕ್ಟ್ಗಳು ಬರ್ತವೆ. ಓಕೆನಾ ಫ್ರೆಂಡ್ಸ್, ನೋಡ್ಬೋದು ನಿಮಗೆ ಇಲ್ಲಿ ಈ ರೀತಿಯಾದ ಒಂದು ರೋಲ್ ಎಫೆಕ್ಟ್ಗಳು ಬರ್ತವೆ. ನೀವೊಂದು ಈ ಒಂದು ಎಫೆಕ್ಟ್ಗಳನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಎಷ್ಟು ಸೆಕೆಂಡ್ ಬೇಕು ಆ ಒಂದು ಸೆಕೆಂಡನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಓಕೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಿಮಗೆ ಈ ರೀತಿಯಾದ ಎಫೆಕ್ಟ್ಗಳು ನಿಮಗೆ ಇಲ್ಲಿ ಬರುತ್ತೆ. ನಂತರ ರೈಟ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ರೈಟ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ನೆಕ್ಸ್ಟ್ ಫೋಟೋ, ಈ ಒಂದು ಫೋಟೋ ಆದ ನಂತರ ನೆಕ್ಸ್ಟ್ ಫೋಟೋ ಇದೆಯಲ್ಲ ಆ ಒಂದು ನೋಡು ಫೋಟೋದ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇಮ್ ಅದೇ ಒಂದು ಕ್ಲಾಕ್ ವರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಹಲವಾರು ಇದರಲ್ಲಿ ಒಂದು 18 ಎಫೆಕ್ಟ್ಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗ್ತಾವೆ ಫ್ರೆಂಡ್ಸ್. ಓಕೆನಾ, ನಂತರ ನಿಮ್ಗೆ ಇಲ್ಲಿ ಯಾವ್ದು ಇಷ್ಟ ಆಗುತ್ತೆ ನೋಡಿ, ಇದು ಯಾವುದು ಚೆನ್ನಾಗಿದೆಯಾ. ಓಕೆ ನೋಡ್ಬೋದು ನಿಮ್ಗೆ ಇಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅಂತಂದರೆ ನಿಮಗೆ ಸ್ಟಾರ್ಟಿಂಗ್ ಏನಾಗಿದೆ ಅದು ಆಪೋಸಿಟ್ ಹಾಕಿ ಚೆನ್ನಾಗಿ ಬರುತ್ತೆ. ಓಕೆನಾ, ನಂತರ ಈ ಒಂದು ಎಫೆಕ್ಟ್ನ ಹಾಕಿ ರೈಟ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಒಂದು ಫೋಟೋ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋನ ಸೆಲೆಕ್ಟ್ ಮಾಡಿ ನಂತರ ಕ್ಲಾಕ್ ವರ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಕೊಂಡು ನಂತರ ನೋಡಿ ನಿಮ್ಗೆ ಯಾವುದೋ ಒಂದು ಎಫೆಕ್ಟ್ ಇಷ್ಟ ಆಗುತ್ತೆ ಆ ಒಂದು ಎಫೆಕ್ಟ್ ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು. ನೋಡಿ ಯಾವುದು ಎಫೆಕ್ಟ್ ಇದೆ, 18 ಎಫೆಕ್ಟ್ ಇದೆ ಫ್ರೆಂಡ್ಸ್. ಆ ಒಂದು 18 ಎಫೆಕ್ಟಲ್ಲಿ ಯಾವುದಾದ್ರು ಒಂದು ಎಫೆಕ್ಟನ್ನ ಚೂಸ್ ಮಾಡಿ. ಓಕೆನಾ, ನಂತರ ರೈಟ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಸೇಮ್ ಕ್ಲಾಕ್ ವರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಯಾವ ಒಂದು ಎಫೆಕ್ಟ್ ಬರುತ್ತೆ ಇಷ್ಟ ಆಗುತ್ತೆ ಆ ಒಂದು ಎಫೆಕ್ಟ್ನೇ ಮತ್ತೆ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನಂತರ ನಿಮ್ಮ ಎಲ್ಲ ಒಂದು ಫೋಟೋಸ್ಗಳಿಗೆ ನೀವು ಇರ್ತೀವಿ ಒಂದು ಟ್ರಾನ್ಸಾಕ್ಷನ್ ಎಫೆಕ್ಟ್ನ ಆ್ಯಡ್ ಮಾಡಿದ ನಂತರ ನೀವೇನಪ್ಪ ಮಾಡಬೇಕಂದ್ರೆ ನಿಮ್ಮೊಂದು ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಲವು ಮೊದಲನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಅದನ್ನು ನೀವಿಲ್ಲಿ ಝೂಮ್ನ ಇಲ್ಲಿ ಏನು ಫೋಟೋ ಲೇಯರ್ ಇದೆ ಅದನ್ನು ನೀವಿಲ್ಲಿ ಒಂದು 3.5 ತೊಗೊಬನ್ನಿ ಅಥವಾ 3.48 5 ತೊಗೊಬನ್ನಿ. ಅಂದರೆ ಫೋಟೋ ನಿಮಗೆ ಚಿಕ್ಕದಾಗಿದ್ದರೆ ನಿಮಗೆ ಇಲ್ಲಿ ಚೆನ್ನಾಗಿ ಕಾಣುತ್ತೆ. ಓಕೆನಾ, 3.5 ನೀವಿಲ್ಲಿ ಇದನ್ನು ನಿಲ್ಲಿಸ್ಕೊಬೇಕಾಗುತ್ತೆ. ಪ್ರತಿ ಫೋಟೋ ನೀವಿಲ್ಲಿ 3.5 ನಿಲ್ಲಿಸಿ. ನಂತರ ಎಲ್ಲ ಫೋಟೋನು ಕೂಡ ನೀವು ಈ ರೀತಿ ಚಿಕ್ಕ ಚಿಕ್ಕದಾಗಿ ಅಂದರೆ 3.5 ನಿಲ್ಲಿಸಿದ ನಂತರ ನೀವೇನಪ್ಪ ಮಾಡಬೇಕು ಅಂದರೆ ಈ ಒಂದು ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯನಿಮೇಷನ್ನ ಯಾವುದೇ ಒಂದು ಸೆಕೆಂಡು ಅಂದರೆ ಆ್ಯನಿಮೇಷನ್ ಎಷ್ಟು ಫಾಸ್ಟಾಗಿ ವರ್ಕ್ ಆಗಬೇಕು ನೋಡಿ. ಇಲ್ಲಿ ಹಾಕಿದಾಗ ಇದು ನಿಮಗೆ ಫುಲ್ ಸ್ಲೋ ವರ್ಕ್ ಆಗುತ್ತೆ. ನೀವು ಇದನ್ನು 0.5 ಇದನ್ನು ನೀವಿಲ್ಲಿ ಸೆಟ್ ಮಾಡಬೇಕಾಗುತ್ತೆ. ಪ್ರತಿ ಆ್ಯನಿಮೇಷನ್ನು ಕೂಡ ನೀವಿಲ್ಲಿ 0.5 ಸೆಟ್ ಮಾಡಿ. ಫ್ರೆಂಡ್ಸ್ ನಾನಿಲ್ಲಿ ಎಲ್ಲ ಆ್ಯನಿಮೇಷನ್ನು ಕೂಡ ಒಂದು 5 ಸೆಕೆಂಡ್ಗೆ ಸೆಟ್ ಮಾಡಿದ್ದೀನಿ. ನೋಡ್ಬೋದು ಈಗ ನಾವು ಈ ಒಂದು ವಿಡಿಯೋದ ಪ್ರಿವ್ಯೂನ ನಾನು ನಿಮಗೆ ತೋರಿಸ್ತೀನಿ. ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್, ಇದೇ ರೀತಿಯಾದ ಒಂದು ವೀಡಿಯೋಸ್ನ ನೀವಿಲ್ಲಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಬೋದು. ಇದಕ್ಕೆ ಯಾವ್ದಾದ್ರು ಒಂದು ಸಾಂಗ್ನ ಆ್ಯಡ್ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಒಂದು ನಿಮ್ಮೊಂದು ಮೊಬೈಲ್ನಲ್ಲಿರೋ ಒಂದು ಸಾಂಗ್ಗಳು ಅಥವಾ ಯಾವ್ದಾದ್ರು ಒಂದು ಮ್ಯೂಸಿಕ್ನ ಆ್ಯಡ್ ಮಾಡಿ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಮ್ಯೂಸಿಕ್ನ ಕೊಟ್ಟಿರ್ತೀನಿ. ಆ ಒಂದು ಮ್ಯೂಸಿಕ್ನ ಕೂಡ ನೀವಿಲ್ಲಿ ಆ್ಯಡ್ ಮಾಡ್ಕೊಬೋದು. ನಂತರ ಇದನ್ನು ಯಾವ ರೀತಿಯಪ್ಪ ಸೇವ್ ಮಾಡೋದು ಅಂತಂದರೆ ಇಲ್ಲಿ ಸೇವ್ ಮಾಡೋ ಒಂದು ಆಪ್ಷನ್ ಇದೆ ನೋಡಿ, ಈ ಒಂದು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಯಾವ ಒಂದು ಕ್ಲಾರಿಟಿಲಿ ಬೇಕೋ ಆ ಒಂದು ಕ್ಲಾರಿಟಿಲಿ ಎಕ್ಸ್ಪೋರ್ಟನ್ನು ನೀವು ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್.